ಈಗ ಒಂದು ಐದು ನಿಮಿಷದ ಹಿಂದೆ ಒಂದು ಫೋನ್ ಬಂತು ಸರ್ ನಾನು ಬೆಳಗ್ಗೆ ನಿಮ್ಮ ಹತ್ರ ತೋರಿಸ್ಕೊಂಡಿದ್ದೆ ನಾ ಮಾತ್ರೆನ ಆಹಾರಕ್ಕೆ ಮುಂಚೆ ತಗೊಳ್ಬೇಕು ಆಹಾರ ಆದಮೇಲೆ ತಗೊಳ್ಬೇಕು ಅಂತ ನಾನು ಹೇಳಿದೆ ನೋಡಿಯಪ್ಪ ನಾನು ಎಲ್ಲ ಹೇಳಿದ್ದೀನಿ ಆಹಾರ ಆದಮೇಲೆ ತಗೊಳ್ಬೇಕು ಅಂತೆಲ್ಲ ಹೇಳಿದ್ದೀನಿ ನಿಧಾನವಾಗಿ ಹೇಳಿದ್ದೀನಿ ಹಾಗೇನಾದರೂ ಆಹಾರಕ್ಕೆ ಮುಂಚೆ ತಗೊಳ್ಬೇಕಾದ್ರೆ ಪಕ್ಕದಲ್ಲಿ ಬ್ರ್ಯಾಕೆಟಲ್ಲಿ ಬಿ ಎಫ್ ಅಂತ ಬರಿತೀನಿ ಅಂದರೆ ಬಿಫೋರ್ ಫುಡ್ ಅಂತ ಹೌದು ಸರ್ ನಾನು ಹೇಳಿದೆ ಆದರೂ ನಮ್ಮ ಮಗ ಇಲ್ಲ ಇಲ್ಲ ಒಂದು ಸರಿ ಕೇಳ್ಬಿಡು ಅಂತ ರಾತ್ರಿ ಹತ್ತು ಕಾಲು ಗಂಟೆಯಲ್ಲಿ ನಾವು ಊಟ ಮಾಡಿ ನಾವು ರೆಸ್ಟ್ ತಗೊಳ್ತಿದ್ದಾಗ ಈ ರೀತಿಯ ಫೋನ್ ಬರ್ತದೆ ಈಗ ಕೆಲವು ತಿಂಗಳ ಹಿಂದೆ ರಾತ್ರಿ ಹನ್ನೆರಡು ಗಂಟೆಗೆ ಫೋನು ಸರ್ ನನಗೆ ಡಯಾಬಿಟಿಸ್ ಇದೆ ಅಂತ ಹೇಳ್ಬಿಟ್ರಿ ನಾನು ಚಿಕ್ಕ ವಯಸ್ಸು ನನಗೆ ಒಂಥರ ಅವಳು ಬರ್ತಾ ಇದೆ ಮನೆಯಲ್ಲಿ ಎಲ್ಲರೂ ಅಳ್ತಾ ಕೂತಿದ್ದಾರೆ ಅರೆ ನಾನು ಹತ್ತು ಜ ಒಂದು ಇದು ಡಯಾಬಿಟಿಸ್ ಅನ್ನೋದು ಭಾಳ ಕಾಮನ್ ಅದು ಜೊತೆಗೆ ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ ಅಂತಲೂ ಸಹ ನಿಮ್ಗೆ ಎಷ್ಟೊಂದು ಸಾರಿ ಹೇಳ್ತಾ ಇರ್ತೀನಿ ಡಯಾಬಿಟೀಸ್ ಇದ್ದರೂ ಸಹ ಸಂಪೂರ್ಣ ಜೀವನ ಸಂಪೂರ್ಣ ಆರೋಗ್ಯಕರ ಜೀವನ ಫುಲ್ ಲೈಫ್ ಡೆಸ್ಪೈಟ್ ಡಯಾಬಿಟಿಸ್ ಅದ್ರ ಬಗ್ಗೆಯೇ ಒಂದು ಕಾರ್ಯಕ್ರಮವನ್ನು ನಾನು ಕೊಟ್ಟಿದ್ದೇನೆ ಫುಲ್ ಲೈಫ್ ಡೆಸ್ಪೈಟ್ ಡಯಾಬಿಟಿಸ್ ಅಂತ ಆಮೇಲಿಂದ ಎಷ್ಟೊಂದು ಸರಿ ಎಲ್ಲನೂ ಹೇಳಿದ್ರು ಸಹ ಸಹ ನಾನು ಅನ್ನ ಊಟ ಮಾಡ್ತಾಯಿಲ್ಲ ಬರೀ ರಾಗಿ ಮುದ್ದೆನೇ ತಿನ್ಕೊಂಡಿದ್ದೀನಿ ಬರೀ ಚಪಾತಿ ತಿಂತೀನಿ ನಾನು ಪುನಃ ಹೇಳ್ತೀನಿ ಎಷ್ಟೊಂದು ಸರಿ ಹೇಳಿದ್ದೀನಿ ನೂರು ಗ್ರಾಮ್ ಅನ್ನ ನೂರು ಗ್ರಾಮ್ ರಾಗಿ ಮುದ್ದೆ ನೂರು ಗ್ರಾಮ್ ಚಪಾತಿ ನೂರು ಗ್ರಾಮ್ ಜೋಳದ ರೊಟ್ಟಿ ಎಲ್ಲ ಒಂದೇ ಆದ್ದರಿಂದ ಸುಮ್ಮನೆ ಹಿಂಸೆ ಮಾಡ್ಕೋಬೇಡಿ ತಟ್ಟೆ ತುಂಬ ತರಕಾರಿ ಹೊಟ್ಟೆ ತುಂಬ ತರಕಾರಿ ಬೆಳಗ್ಗೆ ಎರಡೇ ಇಡ್ಲಿ ಇಲ್ಲ ನಾಲ್ಕು ಇಡ್ಲಿ ಬೇಕು ನನಗೆ ನಾನು ವಿಧಾನಸೌಧದಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಇಲ್ಲ ಎರಡೇ ಇಡ್ಲಿ ಆದರೆ ಇನ್ನು ಎರಡು ಇಡ್ಲಿ ಬದಲಾಗಿ ಇಷ್ಟು ಸೊಪ್ಪಿನ ಪಲ್ಯ ಅಥವಾ ಬೀನ್ಸು ಗೋರಿಕಾಯಿ ಬೆಂಡೆಕಾಯಿ ಬದನೆಕಾಯಿ ಹೀರೆಕಾಯಿ ಹಾಗಲಕಾಯಿ ನವಿಲುಕೋಸು ಗೆಡ್ಡೆ ಕೋಸು ಈ ಥರ ತರಕಾರಿ ಬೀದಿನಲ್ಲಿ ಮಾರ್ಕೊಂಡು ಹೋಗ್ತಾರಲ್ಲ ಆ ರೀತಿ ಹೇಳ್ಬಿಡ್ತೇನೆ ಬೀಟ್ರೂಟ್ ಬೇಡ ಆಲೂಗೆಡ್ಡೆ ಮತ್ತು ಕ್ಯಾರೆಟು ಕಡಿಮೆ ಇರಲಿ ಇನ್ನೊಬ್ರು ಏನು ಮಾಡಿದ್ರು ನಾನು ಆಗಲೇ ಹೇಳಿದೆ ಎರಡು ವರ್ಷ ತಿಂಡೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಓಸಲಿ ಬರ್ಕೊಟ್ಟಿದ್ರಿ ಸರ್ ನೀವು ಅದೇ ಥರನೇ ನೆಗಡಿ ಕೆಮ್ಮು ಬಂತು ನಾನು ಅದೇ ಮಾತ್ರೆ ತಗೊಳ್ತಾ ಇದ್ದೀನಿ ಯಾಕೋ ಅಷ್ಟು ಕಮ್ಮಿ ಆಗಿಲ್ಲ ಅಂತಂದಾಗ ಮನಸ್ಸಿಗೆ ನೋವಾಯಿತು ನೋಡಿ ಚೀಟಿ ಇಟ್ಕೊಳ್ಳೋದು ಏನು ಮಾಡ್ತಾರೆ ಚೀಟಿ ಇಟ್ಕೊಂಡಿರ್ತಾರೆ ಪುನಃ ಏನಾದರೂ ನೆಗೆಟಿವ್ ಬಂತು ಅಂದರೆ ಆ ಚೀಟಿ ತೊಗೊಂಡು ಹೋಗಿ ಮೆಡಿಕಲ್ ಸ್ಟೋರ್ಸಲ್ಲಿ ಹೋಗಿ ತೋರಿಸ್ಬಿಟ್ಟು ಅದೇ ಮಾತ್ರೆ ಕೊಡಿ ಅಂದ್ಕೊಂಡು ತಗೊಳ್ಳೋದು ಆಮೇಲೆ ಕಡಿಮೆ ಆಗಲಿಲ್ವಲ್ಲ ಸಾರ್ ಅಂತ ಅಂದ್ಕೊಂಡು ಬರ್ತಾರೆ ಓ ಸರಿ ಟ್ರೀಟ್ಮೆಂಟ್ ಬೇರೆ ಈ ಸರಿ ಟ್ರೀಟ್ಮೆಂಟ್ ಬೇರೆ ಇನ್ನೊಂದು ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಅಂದರೆ ಈಗ ಅವರಿಗೆ ಡಯಾಬಿಟಿಸ್ ಇದೆ ಡಯಾಬಿಟಿಸ್ಗೆ ನಾನು ಟ್ರೀಟ್ಮೆಂಟ್ ನಾನು ಬರ್ಕೊಡ್ತೆ ಬರ್ಕೊಟ್ಟಿದ್ದೀನಿ ಅವರು ಅದನ್ನು ತಗೊಳ್ತಾ ಇದ್ದಾರೆ ಡಯಾಬಿಟಿಸ್ಸು ಹತೋಟಿನಲ್ಲಿದೆ ಈಗ ನೆಗಡಿ ಕೆಮ್ಮು ಜ್ವರ ಅಂತ ಅಂದ್ಕೊಂಡು ಬಂದಿದ್ದಾರೆ ಎಚ್ ತ್ರೀ ಎನ್ ಟು ವೈರಸ್ ನೀವೆಲ್ಲ ಪೇಪರ್ನಲ್ಲಿ ನೀವು ನೋಡಿರ್ಬೋದು ಅದೊಂದು ಭಾಳ ಮೈಲ್ಡ್ ವೈರಸ್ಸು ಅದೇನು ಕರೋನಾ ಥರ ಅಲ್ಲ ಏನು ಹೆದರ್ಕೊಳ್ಳೋದು ಬೇಕಾಗಿಲ್ಲ ಎರಡು ಮೂರು ದಿವಸದಲ್ಲಿ ಕಡಿಮೆ ಆಗ್ತದೆ ಆ್ಯಂಟಿಬಯೋಟಿಕ್ ಬೇಕಾಗಿಲ್ಲ ಇಷ್ಟೆಲ್ಲ ಹೇಳಿದ್ರೂ ಇಲ್ಲ ಸರ್ ಒಂದು ನಿಮ್ಮ ನಿಮ್ಮ ಕೈಯಾರೆ ಒಂದು ಇಂಜೆಕ್ಷನ್ ಕೊಟ್ಬಿಡಿ ಅಂತ ಹೇಳ್ತಾರೆ ತುಂಬ ಮೈ ಕೈ ನೋವು ತಡೆಯೋಕ್ಕಾಗಲ್ಲ ತುಂಬ ಜಾಸ್ತಿ ಜ್ವರ ಇದ್ದರಷ್ಟೇ ಇಂಜೆಕ್ಷನ್ ಕೊಡೋದು ಜೊತೆಗೆ ಇಂಜೆಕ್ಷನ್ ಎಫೆಕ್ಟು ಹೆಚ್ಚು ಕಾಲ ಇಲ್ಲ ನೀವು ಮಾತ್ರೆ ಸಾಕು ಅಂತ ಹೇಳಿದ್ರು ಇಲ್ಲ ಸರ್ ನೀವು ದಯವಿಟ್ಟು ನಿಮ್ಮ ಕೈಯಾರೇ ಒಂದು ಇಂಜೆಕ್ಷನ್ ಕೊಟ್ಬಿರಿ ಅಂತೇಳಿ ಇಂಜೆಕ್ಷನ್ ತಗೊಂಡು ಹೋಗ್ತಾರೆ ಊಟಕ್ಕೆ ಮುಂಚೆ ತಗೊಳ್ಬೇಕು ಊಟ ಆದಮೇಲೆ ಅಂತ ಅದಂತೂ ಅದು ಎಲ್ಲಾರ್ಗು ಈ ರೀತಿಯ ಸಂಶಯ ಈ ರೀತಿ ಒಂದು ರೀತಿ ಗಾಬರಿ ಆಗ್ಬಿಡೋದು ಒಂದು ಸರಿ ಎಲ್ಲಾನು ಹೇಳಿದ್ದೀನಿ ಎಲ್ಲ ಬರ್ಕೊಟ್ಟಿದ್ದೀನಿ ಎಲ್ಲರಿಗೂ ಹೇಳಿದ್ದೀನಿ ಯಾವ ರೀತಿ ತಗೊಳ್ಬೇಕು ಮಾತ್ರೇನಾ ಅಂತೆಲ್ಲ ಹೇಳಿದ್ದೀನಿ ಎಲ್ಲ ಆದಮೇಲೆ ಅವರು ರಿಲೇಟಿವ್ ಬಂದರು ರಿಲೇಟಿವ್ ಬಂದ್ಬಿಟ್ಟು ಸರ್ ಇದನ್ನು ಯಾವ ರೀತಿ ತಗೊಳ್ಬೇಕು ನೀವು ನಾನು ಹೇಳಿದ್ದೀನಿ ಪೇಶೆಂಟ್ಗೆ ಪೇಷಂಟ್ ಅವರ ಮೆಸೇಜ್ಗೆ ಹೇಳಿದ್ದೀನಿ ನೀವ್ಯಾರೋ ನೀವು ರಿಲೇಟಿವ್ ಬಂದು ಇಲ್ಲ ಸರ್ ನನಗೆ ಸಮಾಧಾನ ಇಲ್ಲ ಅಂತ ಜೊತೆಗೆ ಬೇರೆ ಯಾರೋ ಡಾಕ್ಟ್ರು ಬರ್ಕೊಟ್ಟಿದ್ದನ್ನು ತಗೋ ಅದನ್ನು ಮುಚ್ಚುಮರೆ ಮಾಡೋದು ಈಗ ಉದಾಹರಣೆಗೆ ಡಯಾಬಿಟಿಸ್ ಇದೆ ಡಯಾಬಿಟಿಸ್ಗೆ ಅಂತಂದ್ಬಿಟ್ಟು ಬೇರೆ ಡಾಕ್ಟ್ರ ಹತ್ರ ಹೋಗಿ ತೋರಿಸ್ಕೊಡೋದು ನಾನು ನಮ್ಮ ಡಾಕ್ಟ್ರ್ ಇದ್ದಾರೆ ಡಯಾಬಿಟಿಸ್ ಡಾಕ್ಟ್ರು ಅವ್ರ ಹತ್ರ ತೋರಿಸ್ತಾ ಇದ್ದೀರಿ ನೀವು ನನಗೆ ಬರೀ ನೆಗಡಿ ಕೆಮ್ಮು ಜ್ವರಕ್ಕೆ ಮಾತ್ರೆ ಬರ್ಕೊಡಿ ಅಂತಂದರೆ ಡಾಕ್ಟ್ರ್ ಮನಸ್ಸಿಗೆ ನೋವಾಗ್ತದೆ ಈ ರೀತಿ ಮಾಡಬಾರ್ದು ನಿಮ್ಗೆ ತೊಂದರೆ ಇದೆ ಎಲ್ಲನೂ ಮುಚ್ಚು ಮರೆ ಮಾಡ್ದೇನೆ ಸಂಕೋಚ ಇಲ್ಲದೇ ಹೇಳ್ಕೊಳ್ಬೇಕು ಡಾಕ್ಟರ್ ಹತ್ರ ಲಾಯರ್ ಹತ್ರ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ ಡಾಕ್ಟ್ರ್ ಹತ್ರ ಸುಳ್ಳು ಹೇಳಬಾರ್ದು ಆದ್ದರಿಂದ ಏನೇ ತೊಂದರೆ ಇದ್ದರೆ ಹೇಳಬೇಕು ಕೆಲವ್ರಿಗೆ ಕಾಲು ಯಾಕೋ ಸ್ವಲ್ಪ ಉರಿ ಅಂತ ಅಂತಂದಾಗ ನಿಮಗೆ ಡಯಾಬಿಟೀಸ್ ಇರ್ಬೋದು ನೋಡ್ತೀನಿ ಇಲ್ಲ 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 ನನ್ನ ಡಯಾಬಿಟಿಸ್ ಇಲ್ಲ ಕಾಲು ಉರಿ ಇದೆ ಅದಕ್ಕೂ ಮಾತ್ರೆ ಬರ್ಕೊಡಿ ಮಾತ್ರೆ ಅಂತ ಇಲ್ಲ ನಿಮಗೆ ಡಯಾಬಿಟಿಸ್ ನೋಡಲೇಬೇಕು ಅಂಥೇಳಿ ಡಯಾಬಿಟಿಸ್ ಶುಗರ್ ನೋಡಿದ್ರೆ ಅವ್ರಿಗೆ ನಾನ್ನೂರ ಹತ್ತಿತ್ತು ಅವ್ರಿಗೆ ಡಯಾಬಿಟಿಸ್ಗೆ ಅಲ್ಲಿ ಬರ್ಕೊಡ್ಬೇಕು ತಟ್ಟೆ ತುಂಬ ತರಕಾರಿ ಹೊಟ್ಟೆ ತುಂಬ ತರಕಾರಿ ಅಂತ ಎಷ್ಟು ಹೇಳಿದ್ರೂ ಅದನ್ನು ಅನುಸರಿಸಲ್ಲ ಹಿಂಸೆ ಪಟ್ಕೊಳ್ತಾರೆ ಯಾತಿಕಾರಿ ಹಿಂಸೆ ಪಟ್ಕೊಳ್ತಾರೋ ಗೊತ್ತಿಲ್ಲ ಅವರ ಆರೋಗ್ಯ ಅವರ ಜವಾಬ್ದಾರಿ ಅಂತ ಹೇಳ್ತೀನಿ ಪ್ರತಿ ದಿವಸ ವಾಕ್ ಹೋಗಿ ಅಂತ ಹೇಳ್ತೀನಿ ವಾಕ್ ಹೋದರೆ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಪ್ರಮಾಣ ಜೀವಕಣಗಳಿಗೆ ಹೋಗಿ ಅಲ್ಲಿ ಉಪಯೋಗ ಆಗ್ತದೆ ಅಂತಲೂ ಹೇಳ್ತೀನಿ ಇಷ್ಟೆಲ್ಲ ಹೇಳಿದ್ರೂ ಸಹ ಹಳೆ ಚೀಟಿ ತಗೊಂಡು ಮುಂದುವರಿಸ್ತಾ ಇರೋದು ಅಥವಾ ಡಾಕ್ಟ್ರ್ ಹತ್ರ ಹೇಳದೇ ಇರೋದು ಈ ರೀತಿ ಮಾಡಬಾರ್ದು ಸರ್ವೇ ಜನ ಸುಖಿನ ಬಹುತು ಸರ್ವೇ ಜನ ಸ್ವಸ್ತಿ ನಮಸ್ಕಾರ